स्वागत है आप सभी दर्शकों का। मैं आपके साथ मोहम्मद यूसुफ। जिलाधिकारी डॉक्टर बाबा साहेब ನಮ್ಮ ಮನವಿಯನ್ನು ಆಲಿಸಬೇಕು. ಯಾಕೆ ಅಪ್ಪ ಅಂದ್ರೆ ನಮ್ಮ ಬಂಜಾರ ಸಮಾಜದವರು ಸರ್ವ ಧರ್ಮದ ಸಮಾಜ ಏಳಿಗೆಗಾಗಿ ಹಗಲಿರಲು ಎಂಬಂತೆ ತುಡಿಯುವ ಸಮಾಜ ಇದು, ಕೈ ಮುಟ್ಟಿ ಬೇಡುವ ಸಮಾಜವಲ್ಲ. ಅಲ್ರಿ ನಾಚಿಕೆ ಬರಲ್ಲ. ಒಂದು ವಿಡಿಯೋ ವೈರಲ್ ಆಗಿದೆ, ಏನಂತ ಇದೆ, ನಿಮ್ದು ತಾಯಿ ಇಲ್ವಾ, ನಿಮ್ಗೆ ತಂಗಿ ಇಲ್ವಾ, ನಿಮ್ಮ ತಂಗಿಗೆ ನಿಮ್ಮ ಅತ್ತೆಗೆ ನಿಮ್ಗೆ ಏನ್ ಅನಿಸ್ತಿತ್ತಂದ್ರೆ ಬನ್ನಿ. ನೀವಿಷ್ಟೆಲ್ಲ ಒಬ್ಬರಿಂದ ಇದೆಯಲ್ಲ, ಸಾವಿರಾರು ಜನ ಕುಡಿದಿಲ್ಲ, ನಮ್ಮನ್ನು ಬಂದಿಸಿ, ನಮ್ಮನ್ನು ಬಂದಿಸು. ಅದಕ್ಕೆ ಮಾಡಿದ್ರೆ ಈ ನಮ್ಮ ಕಳಕಳಿಯ ಹೋರಾಟ, ಶಾಂತಿ ಪ್ರಿಯ ಹೋರಾಟಕ್ಕೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೇವೆ. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬಂಧುಗಳೇ, ನಮ್ಮ ಕೂಗು ಇಲ್ಲ ಆಡಳಿತ ಆಲ್ರೆಡಿ ಅವ್ರ ಮೇಲೆ ಎಫರ್ ಆಗಿದೆ, ಎಸ್ ಕೆ ಪಿ ಇದ್ದಾರೆ. ಬಿಜಾಪುರ ಜಿಲ್ಲಾದಾಗ ಇಲ್ಲದ ಮಾಡ್ತೇವೆ ನಾವು, ಖಂಡಿತ ಆಗ್ತದೆ. ಸಿಗ್ಬೇಕಲ್ಲ, ತಿಡುತ್ತಾರೆ. ಆಯ್ತು, ಶಂಕರ್ ಚೌಹಾಣ್ ಅವರು ಚೋಡ ಮಾತಾಡಿದ್ರೆ ಗೆರೆ ಇದೆಯಾ? ಆಮ ಚೋಡಾನಿ ಆಮ ಕಾಯ್ತದ ನಾನಕ 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 ಕೇಳಿ ಬಂಧುಗಳೇ, ನೋಡಿ ನೋಡ್ರಿ ಬಂಧುಗಳೇ, ಕೇಳಿ ಬಂಜಾರ ಸಮಾಜದ ಒಬ್ಬ ನಮ್ಮ ರೈತರು, ರೈತರು ಅಂದ್ರೆ ದೇಶದ ಬೆನ್ನೆಲುಬು, ಆ ಬೆನ್ನೆಲುಬಿಗೆ ಚೂರಿ ಹಾಕ್ತಾರೆ. ಅದೇ ರೀತಿ ನಾವು ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ, ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಬೆಂಗಳೂರು ಇವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ನಮ್ಮ ಬಿಜಾಪುರ ಸಾಹೇಬರು ಸ್ವೀಕರಿಸಬೇಕಂತ ಏನು ಬಂದ ತಲೆ ಬರ್ತಾವ ಮಾರಿ ಬರಂಗಿಲ್ಲ. ಅನಿಲ್ ಜರ ಬ್ಯಾಕ್ ವಿಜಯಪುರ ಜಿಲ್ಲೆಯ ಪಿಂಡಿ ತಾಲೂಕಿನ ಹತ್ತರ ಗ್ರಾಮದ ಒಬ್ಬ ತಲಾಟಿ, ಬಂಜಾರ ಸಮಾಜದ ಒಬ್ಬ ರೈತನಿಗೆ ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿನಿಂದನೆ ಮಾಡಿ ಅವ ದೊಡ್ಡ ಅನ್ಯಾಯ ಮಾಡ್ಯಾನ. ಅವ ಬೈದು 15 ದಿವಸ ಐತಿ, ಇನ್ನೂ ತನ ಯಾವನು ಯಾರು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡಿಲ್ಲ. ಮತ್ತೆ ಡಿ ಸಿ ಅವರಿಗೂ ಮನವಿ ಮಾಡಿ, ಎಸ್ ಪಿ ಸರ್ ಅವರಿಗೂ ಮನವಿ ಮಾಡಿವಿ, ಇನ್ನೂ ತನ ನಾವು ಅರೆಸ್ಟ್ ಮಾಡಿಲ್ಲ, ಸಸ್ಪೆಂಡ್ ಆಗಿಲ್ಲ. ಮತ್ತೆ ಈ 20 ದಿವಸ ಅರೆಸ್ಟ್ ಆಗಲಾರ್ದಾಗ ನಾವು ಇಲ್ಲಿ ಬಂದು ಪ್ರತಿಭಟನೆ ಮಾಡಿದೆವು. ಡಿ ಸಿ ಅವರಿಗೆ ಇನ್ನೊಂದ್ಸಲ ಮನವಿ ಕೊಟ್ಟಿವಿ, ಅರೆಸ್ಟ್ ಆದ್ರೆ ಚಲೋ, ಇಲ್ಲಿ ಕರ್ನಾಟಕ ರಾಜ್ಯ ತುಂಬಾ ಉಗ್ರವಾದ ಹೋರಾಟ ಮಾಡ್ತೀವಿ. ಅವಾಗ ರಾಜ್ಯ ಕೇಳಿಕೊಂಡ್ರೆ ಈ ಭಾರತ ತುಂಬಾ ನಾವು ಉಗ್ರವಾದ ಹೋರಾಟ ಮಾಡಿ ಅವನಿಗೆ ಸಸ್ಪೆಂಡ್ ಮಾಡಿಸಿದ್ರು ಬಿಡಂಗಿಲ್ಲ. ನಾಳೆ ಮುಂದಿನ ದಿನಗಳಲ್ಲಿ ಅವ ಎಲ್ಲಿ ಅದ ಅವನ ಆಫೀಸ್ ಅವನ ಮನಿ ಮುಂದೆ ಕೂತ ಅವ ಇದು ಮಾಡುತ್ತಾನೆ, ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು ಬಿಡಂಗಿಲ್ಲ. ಒಟ್ಟೆ ಅನಿಲ್ ನಾಯಕ್ ವಿಜಾಪುರ್ ಗ್ರಾಮ ಲೆಕ್ಕಾಧಿಕಾರಿ ಹತ್ತರಗಾದವರು ಒಂದು
ಅಂಶದಿಂದ ಒಂದು ಏನೈತಲ್ಲ ಅವ್ರು ಮಾತನಾಡಿದ್ದಾರೆ. ಬಂಜಾರ ಸಮಾಜಕ್ಕೆ ಒಂದು ದೊಡ್ಡ ಒಂದು ನೋವನ್ನು ಬಂದಿದೆ. ನಾವು ಯಾವಾಗಲೂ ಶಾಂತಿ ಪ್ರಿಯರು, ನಾವು ಯಾವ ಸಮಾಜಕ್ಕೂ ನಾವು ಆ ರೀತಿ ಆಕ್ರಷ್ಟಿಗಾಗಲಿ, ನಾವು ಈ ರೀತಿ ಅಧಿಕಾರಿಗಾಗಲಿ, ನಿಮ್ಮ ಮೀಡಿಯಾದವರಿಗಾಗಲಿ, ನಾವು ಯಾರಿಗೂ ಒಂದು ನಮ್ಮ ಬಿಜಾಪುರ ಜಿಲ್ಲೆನಲ್ಲಿ ನಾವು ಅಂತ ಕೆಲಸ ಮಾಡೋದಿಲ್ಲ. ಯಾವ ಅಧಿಕಾರಿ ಇದ್ರು ಕೂಡ ಅವ್ರಿಗೆ ನಾವು ಕೈಕಾಲು ಮುಗಿದು ನಾವು ಕೆಲಸ ಮಾಡ್ಕೊಂಡವ್ರು. ಖರೆ ನಾವು ಯಾರಿಗೂ ಬೇವರಲ್ಲ. ಆದ್ರೆ ಒಂದು ರೈತರಿಗೆ ಅವ್ರು ಬೇಯ್ದಂದ್ರೆ ಭಾಷೆಗಳನ್ನ ನೋಡಿದ್ರು ಅಂದ್ರೆ ಬಂಜಾರ ಸಮಾಜದ ದೊಡ್ಡ ನೋವಾಗಿದೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ, ನಾವು ಇಡೀ ನಮ್ಮ ರಾಷ್ಟ್ರದ ಏನೈತಲ್ಲ ರಾಷ್ಟ್ರೀಯ ಬಂಜಾರ ಪರಿಷತ್ ಅಧ್ಯಕ್ಷ ನಮ್ಮ ಸಂಘಟನೆ ಇದೆ. ಆ ಸಂಘಟನೆ ಮುಖ್ಯಸ್ಥ ಯಾರಪ್ಪ ಅಂದ್ರೆ ಆ ಸಂಸ್ಥಾಪಕರಿದ್ದವರು ನಮ್ಮ ಉದ್ಯಮದಾರರಿದ್ದವರು ಶಂಕರ್ ಭಾವು ರಾಠೋಡ್ ಅಧ್ಯಕ್ಷ ಅವ್ರು ಪುನಾದವರು, ಕಿಸನ್ ಭಾವು ರಾಠೋಡ್ ಅವ್ರು ಏನಾದ್ಲ ದೊಡ್ಡ ಒಂದು ಉದ್ಯಮದಾರರು ಮತ್ತು ನಮ್ಮ ಸಂಸ್ಥಾಪಕರು ರಾಷ್ಟ್ರೀಯ ಬಂಜಾರ ಪರಿಷತ್. ಅವ್ರು ಏನ್ ಹೇಳಕತ್ತ, ನೀವು ಮಕ್ಕೊಂಡ್ರಿ ಅವನು ಈ ಸಮಾಜಕ್ಕೆ ಈ ರೀತಿ ಬೀವಂತ ಅಧಿಕಾರಿಗಳಿಗೆ ನೀವು ಯಾಕೆ ಬಿಡ್ತೀರಿ? ಎಲ್ಲರೂ ನಿಮ್ಮ ಅಧಿಕಾರಿಗಳು ಯಾರು ಇದ್ರು ನಿಮ್ಮ ಪುಡಾರಿಗಳು ಹಿಡಿದ್ರು ಬಿಡ್ರಿ. ನೀವು ಯುವಕರೆಲ್ಲ ಜಾಗು ಆಗ್ರಿ. ಈಗ ಬರುವಂತ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡುವಂತ ಸ್ಥಿತಿಯಲ್ಲಿ ಇದ್ದೀವಿ. ಎಲ್ಲಾ ಬಂಜಾರ ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳು ಮಹಾಸಭಾದಿಂದ ನಾನು ಒಂದು ಕಾರ್ಯಾಧ್ಯಕ್ಷ ದಿನ ನಾವು ಕೂಡ ಒಂದು ಮೀಟಿಂಗ್ ಮಾಡಿವು. ಬರುವಂತ ದಿನಗಳಲ್ಲಿ ರುದ್ರಪಲ್ಲ ಮಾಡಿದ ಡೆಪ್ಟಿ ಸ್ಪೀಕರ್ ಅವರು ಅವ್ರಿಗೆ ಹೋಗಿ ನಾವು ಮನವಿ ಮಾಡಿದ್ವಿ. ನಾವು ಏನೈತಲ್ಲ ಈ ರೀತಿ ಅನಿಸ್ಕೊಳ್ಳೋದು ನಮ್ಗೆ ಸರಿಯಲ್ಲ. ನಾವು ಯಾರಿಗೆ ಬೇಯವರಲ್ಲ. ನಾವು ದುಡಿದು ನಾವು ಮೆಹನತ್ ಮಾಡಿ ಮಾಡುವಂತ ಜನರು ನಮಗೆ ಈ ರೀತಿ ನಮ್ಗೆ ಮಾಡಿದಾರೆ. ಇವ್ರು ಬಹಳ ಘೋರ ಅನ್ಯಾಯ ಇದೆ ಈ ಸಮಾಜಕ್ಕೆ. ಬೇದಾರೆ ಅವ್ರಿಗೊಂದು ತಕ್ಷಣ ಅವ್ರಿಗೆ ಒಂದು ದೊಡ್ಡ ಒಂದು ಕ್ರಮ ಆಗಬೇಕು. ಅವ್ರ ನೌಕರಿ ಮೇಲೆ ಸಸ್ಪೆಂಡ್ ಆಗಬೇಕು. ಇಂಥ ಅಧಿಕಾರಿಗಳು ಮತ್ತೊಬ್ಬರು ಯಾರು ಈ ರೀತಿ ಬೇಯಬಾರ್ದು. ನಾವೆಲ್ಲರೂ ಒಂದು ಅನಂತಮರ್ಗತ್ತೆ ಬಿಜಾಪುರ ಜಿಲ್ಲೆ ನಾವು ನಾಡಿನಲ್ಲಿ ನಾವು ಬದುಕಬೇಕು. ಇಂಥ ರೀತಿ ಮಾತಾಡೋದು ಒಂದು ಚಿಲ್ಲರೆ ಒಂದು 100 ರೂಪಾಯಿ ಸಲಕ್ಕೆ ಬೇತಾರಂತ ಇಂಥ ನೀಚಿಗಡಿ ಅಧಿಕಾರಿ ನಾವು ಎಲ್ಲಿ ನೋಡಿಲ್ಲ. ಇಂಥ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು. ಒಂದು ವೇಳೆ ಡಿಸಿ ಸಾಹೇಬರು ಈಗ ಬಂದು ಕೃಷ್ಣ ಪ್ರಕಾಶ್ ಚವ್ಹಾಣ್ ಅವರು ನಮ್ಮ ಇಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಯುವ ಇದ್ರದ್ದು ಏನೈತಲ್ಲ ಈಗ ರಾಷ್ಟ್ರೀಯ ಪರಿಷತ್ತು ಇದು ಮಾಡ್ಯಾರ, ಅವರು ಕೂಡ ಒಂದು ಮನವಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಅಣ್ಣವರು ಚಂದು ಅಣ್ಣವ್ರು ಅವರು ಪರಿಸ್ಥಿತಿ ಕೊಡ್ದವ್ರಾಗಲಿ ಎಲ್ಲರೂ ಇರ್ತಾರೆ, ಎಲ್ಲ ಬಂದೀವಿ. ಎಲ್ಲರೂ ಕೂಡಿ ನಾವು ಮನವಿ ಮಾಡ್ಲಾಕತ್ತೀವಿ. ದಯವಿಟ್ಟು ನಮ್ಮ ಸಮಾಜ ಕೆಣಿಬ್ಯಾಡ್ರಿ. ನಮ್ಮ ಸಮಾಜ ಶಾಂತಿಯಾಗಿ ಇರುವಂಥದ್ದು ನಮ್ಮ ಗುಡ್ಡ ಸಿಳಿದು ಗೊತ್ತೈತಿ. ನಾವು ಅದ್ರಾಗಿನ ಮಣ್ಣು ತೆಗೆದು ರಸ್ತೆ ಮೇಲೆ ಒಗೆದು ಗೊತ್ತೈತಿ, ಕಡಿ ಹೊಡೆದು ಗೊತ್ತೈತಿ. ಮನುಷ್ಯಾಗ ಯಾವ ರೀತಿ ನಾವು ಗುಡ್ಡ ಸಿಳಿದಂಗೆ ಸಿಳಿದು ಗೊತ್ತೈತಿ. ಯಾಕಂದ್ರೆ ನಾವು ಯಾಕೆ ಇರ್ತೀವಿ ಅಂದ್ರೆ ನಮ್ಮ ಸಮಾಜ ನಮ್ಮ ಊರ ನಮ್ಮ ಎಲ್ಲ ನಾವು ಶಾಂತಿಯಾಗಿ ಇರಬೇಕಂತಿದ್ವಿ. ಯಾವುದೇ ಅರ್ಥ ಕಿಳಿಗಡಿಗಳಿಗೆ ತೆಗಿಬೇಕಿ ನನ್ನೊಂದು ಮನವಿ. ನಾ ಗೋಪಾಲ ಮಹಾರಾಜರು ನಂದುಲಾಲ್ ಪೀಠ ತೋರಿತಾಣೆ ದೂರದಾಗಲಿ ಈಗಾಗಲೇ ಇಂಡಿ ನದಿ ಆಗಿದೆ. ಈಗ ಒಂದು 15 ದಿವಸ ಆಯ್ತು ಸರ್ ಅಕ್ಷನ್ ಏನಿಲ್ಲ, ಓಡ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಇದ್ರಾಗ ಯಾರು ಸರ್ ಪ್ರೆಸರ್ ಯಾರು ಹೋಗ್ಲಾಕತ್ತಿಲ್ಲ. ನಾವು ಪ್ರೆಸರ್ ಕೊಡ್ಲಾಕತ್ತೀವಿ. ಪೊಲೀಸರು ಏನ್ ಮಾಡ್ಲಾಕತ್ತಾರೋ ಅವ್ರಿಗೂ ಗೊತ್ತು. ಅಧಿಕಾರಿ ಎಲ್ಲರೂ ಚಲೋ ಇರ್ತಾರ. ಒಬ್ಬ ಅಧಿಕಾರಿದಿಂದ ಎಲ್ಲ ಅಧಿಕಾರಿಗೆ ನಾವೇನು ದುಷ್ಟತೆ ಹೇಳುದಿಲ್ಲ. ಕರೆ ಅವ್ರಿಗೆ ಬಂಧಿಸ್ಬೇಕು. ಒಂದ್ ವೇಳೆ ಬಂಧಿಸೋದು ಆಗ್ಲಿಲ್ಲ ಅಂದ್ರು ನಮ್ಮ ಸಮಾಜ ಮೇಲೆ ಬಿಟ್ಟರು ನಾವೆಲ್ಲ ಮೊಸರು ಮಾರುವಂತ ಒಂದು 4 ಹೆಣ್ಮಕ್ಳು ಬಿಟ್ಟರು ಅವ್ರು ಹಿಡ್ಕೋತೀವಿ ನಾವು. ಅದು ಮಾತ್ರ ನಮ್ದು. ನಾನು ಗೋಪಾಲ ಮಹಾರಾಜರು ತೋರಿಯ ತಾಂಡ ನಂದುಲಾಲ್ ಪೀಠ ಶ್ರೀ ಶಿವಲಾಲ್ ಮಹಾರಾಜರು ಮಠ ಸರ್ ಅದಕ್ಕೆ ನಾವು ಸಹಿಸ್ಕೊಳ್ಳಂಗಿಲ್ಲ. ಇದಕ್ಕೆ ನಮ್ಮ ಬಂಜಾರ ಸಮಾಜ ಒಪ್ಪುದಿಲ್ಲ. ನಮ್ಮ ಬಂಜಾರ ಸಮಾಜ ಏಕದಮ್ ಶ್ರೇಷ್ಠ ಸಮಾಜ. ಇವತ್ತ ನೋಡ್ರಿ, ಇವತ್ತ ಸಿದ್ದೇಶ್ವರ ಗುಡಿದಿಂದ ಬರುವಾಗ ಎಲ್ಲರೂ ಮನುಷ್ಯ ರ್ಯಾಲಿ ಮಾಡ್ತಾರ. ಗೋ ಮಾತಾಕ ನಮ್ಮ ಬಂಜಾರ ನಮ್ಮ ಸಂತ ಶಿವಲಾಲ್ ಗೋ ಮಾತೆ ರಕ್ಷಣೆ ಮಾಡ್ತಿದ್ರ. ಇವತ್ತ ಬಂಜಾರ ನಮ್ಮ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗ್ಯದ ಅಂತೇಳಿ ಗೋ ಮಾತೆ ಸಹಿತ ನಮ್ಮ ಇದಕ್ಕೆ ರ್ಯಾಲಿಗೆ ಬಂದ ಜಾಯ್ನ್ ಆಗಿ ನಮ್ಮ ಆಟೋಗಳು ಎಲ್ಲ ಬಂದ ನಮಗ ಏನ್ ನ್ಯಾಯ ಕೊಡಿಸ್ಬೇಕಂತೇಳಿ ಸಾಥ್ ಕೊಟ್ಟಾರ. ಅದಕ್ಕೆ ಇವ ಮನುಷ್ಯರು ತಿಳ್ಕೊಬೇಕ. ಆ ಮನುಷ್ಯ ಅಲ್ಲವ, ಯಾ ನಿಂಬರಿಗೆ ಅವ ಮನುಷ್ಯ ಅಲ್ಲ, ಅವ ನಾಲಾಕಿ ಹಿಜಡ ನನ್ನ ಮಗ ಅದನವ. ಅದಕ್ಕೆ ಏನ್ ಆಕಳಗಳಿಗೆ ಏನ್ ನಮ್ಮ ಗೋ ಮಾತಕ್ಕೆ ತಿಳಿತದ ಅಷ್ಟು ಅವರಿಗೆ ಬುದ್ಧಿ ಇಲ್ಲ. ಇವನಿಗೆ ಆ ಸ್ಥಾನಕ್ಕೆ ಕುಣಿಸೋದ ಲಾಯ್ಕ್ ಇಲ್ಲ. ಇವನಿಗೆ ನೀವು 24 ತಾಸೊಳಗೆ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಬಂಜಾರ ಸಮಾಜದ ನಮ್ಮ ಕಿಸನ್ ಬಾವು ರಾಠೋಡವ್ರು ಹೇಳಾರ 10 ಲಕ್ಷ ನಮ್ಮ ಸೈನಿಕರ ದೇಶ ರಕ್ಷಣೆ ಮಾಡಕ್ ನಾವು ಕಳಿಸ್ತೀವ ತಂದ್ರ. ನಮ್ಮ ಬಿಜಾಪುರ ರಕ್ಷಣೆ ಮಾಡೋದು ದೊಡ್ಡದಿಲ್ಲ. ನಮ್ಮ ದೇಶ ರಕ್ಷಣೆ ಮಾಡಕ 10 ಲಕ್ಷ ಸೈನಿಕರ ರೆಡಿ ಅದಾರ ನಮ್ಮ. ಆದ್ರೆ ನಮ್ಮ ಬಿಜಾಪುರ ರಕ್ಷಣೆ ಮಾಡೋದೇನ್ ದೊಡ್ಡದಿಲ್ಲ. 10 ಲಕ್ಷ ಇಲ್ಲ, ಬರೀ 10 ನಮ್ಮ ಹೆಣ್ಮಕ್ಳಿಗೆ ಕಳಿಸಿದ್ರೆ ಅವ್ರಿಗೆ ಹೆಂಗ್ ಹೊಡಿತಾರ ಅಂದ್ರೆ ಅವರು ನಮ್ಮ ಏನ್ ಪೊಲೀಸ್ ಅಧಿಕಾರಿ ಏನ್ ಅಧಿಕಾರಿಯವರಿಗೆ ಆಗ್ಲಾರ ಕೆಲಸ ಅವ್ರು ಮಾಡಿ ತೋರಿಸ್ತಾರ ನಮಗ್ ವಿಶ್ವಾಸ ಅದ. ಅದಕ್ಕೆ ಈಗ ಕೂಡಲೇ ಅವರಿಗೆ ಸಸ್ಪೆಂಡ್ ಮಾಡಿ ಅವರಿಗೆ ನೀವು ಜೈಲ್ ಶಿಕ್ಷೆ ಕೊಡ್ಲೇಬೇಕಂತೇಳಿ ನಾವು ಇವತ್ತು ಒಂದು ಹೋರಾಟ ಮಾಡಿದೀವಿ. ನಮ್ಮ ಏನ ಹಿರಿಯವ್ರು ಬಯಸ್ಕೊಂಡವ್ರು ದೂರ ದಾಖಲೆ ಮಾಡ್ಯಾರ ಸರ್. ನಮ್ಮ ಸಮಾಜ ಬಯಸ್ಕೊಂಡವ್ರು ದೂರ ದಾಖಲೆ ಮಾಡ್ಲೇ ಬಿಡ್ಲೇ ಸರ್. ಅವ್ರ ವ್ಯಕ್ತಿ ಪರವಾಗಿ ನಾವು ಬಂದಿಲ್ಲ, ನಮ್ಮ ಸಮಾಜ ಪರವಾಗಿ ಬಂದೆ. ನಾವು ಸಮಾಜಕ್ಕೆ ಅನ್ಯಾಯ ಸಮಾಜಕ್ಕೆ ಬೈದಾರ ಸರ್. ಅವ್ರು ವೈಯಕ್ತಿಗೆ ಬಿಡ್ಲೆ, ವೈಯಕ್ತಿಗೆ ಇವತ್ತು ನಾನು ಒಬ್ಬನಿಗೆ ಬೈಲೆ. ನಾವು ಸಮಾಜಕ್ಕೆ ತರಂಗಿಲ್ಲ, ನಾನು ಒಬ್ಬನ ನಾನು ನೋಡ್ಕೋತೀನಿ. ಆದ್ರೆ ಸಮಾಜಕ್ಕೆ ಬೈದರೆ ಮಾತಾಡೋ ಸರ್ ಅವ್ರು ಈಗ.
ಸರಿ ನಮ್ಮ ಗುರುತಿ ಒಳಗೆ ಅವರು ಕಂಪ್ಲೇಂಟ್ ಕೊಟ್ಟಾರ, ಅವ್ರು ಕಂಪ್ರಮೈಸ್ ದೂರ ಕೊಡ್ಲೇ ಬಿಡ್ಲಿ, ಅವ್ರ ಏನ್ ಕಂಪ್ರಮೈಸ್ ಆದ್ರು ನಾವು ಸಮಾಜದವ್ರು ಅದಕ್ಕೆ ಬಿಡಂಗಿಲ್ಲ. ನಮ್ಮ ಸಮಾಜಕ್ಕೆ ನ್ಯಾಯ ಸಿಗ್ಬೇಕು. ಬಂಜಾರ ಸಮಾಜ ಲಂಬಾಣಿ ಸಮಾಜ ಅಂತೇಳಿ ಅವ್ರು ಏನ್ ಬೈದಾರ, ಅವರು ಅಕ್ಕ ತಂಗಿಯವ್ರ ಅದಾರ, ಎಲ್ಲರೂ ಅಕ್ಕ ತಂಗಿಯವ್ರ ಅದಾರ, ಎಲ್ಲಾರು ಏನ್ ಏನ್ ಅವ್ವ ಅಪ್ಪ ತಂಗಿ ತಮ್ಮ ಎಲ್ಲರಿಗದ. ನಾವ್ ಏನು ಬಟ್ಟೆ ನಿಮಗ್ ಒಬ್ಬರಿಗೆ ನಾ ಬಟ್ಟೆ ಮಾಡಿದಂದ್ರ ನಾಲ್ಕು ಬಟ್ಟೆ ನನ್ ಕಡೆ ಇರ್ತದ, ಅದು ಒಂದ್ ತಲೆಗೆ ಇಟ್ಕೊಂಡ್ ಅವ ಇದು ಬಾಳೆ ಮಾಡಿ ತಿನ್ಬೇಕ. ನೌಕರಿ ಮಾಡದಂತ ದೂರ ಉಳಿತ, ನೌಕರಿ ಮಾಡೋದಂತ ಹೋಗ್ಯದಂದ್ರ ಬಾಳಿ ಮಾಡಿ ತಿನ್ಬೇಕಂದ್ರ ಒಂದ್ ಬಟ್ಟೆ ನಾ ನಿಮಗ್ ಮಾಡಿದಂದ್ರೆ ನಾಲ್ಕು ಬಟ್ಟೆ ನನ್ ಕಡೆ ಬರ್ತದ. ಅದನ್ನ ವಿಚಾರ ಮಾಡ್ಕೊಂಡ್ ಅವ ಜೀವನ ಮಾಡ್ಬೇಕ. ಅವ್ನ 7 ವರ್ಷ ಅವ್ನ ಜೈಲ್ ಶಿಕ್ಷೆ ಆಗ್ಬೇಕ. ಆಗುವವರೆಗೆ ನಮ್ ಬಂಜಾರ ಸಮಾಜ ನಾವು ಬಿಡಂಗಿಲ್ಲ. ಅನ್ನವಾರಿ ಅಕಸ್ಮಾತ್ ಅವ್ರು ಮಾಡ್ಬೇಕು ನಮಗ್ ಗೊತ್ತದ. ನಮ್ಮ ಮಹಾರಾಜರು ಹೇಳಿದ್ರ ಗುಡ್ಡ ಸೆಳೆದ ನಾವು ನೀರು ಕುಡ ಬಡ್ರಿಗ ರೈತರಿಗೆ ನೀರು ಹೆಂಗ್ ಕುಡಿಸ್ಬೇಕು, ಅವ್ರಿಗೆ ನಮ್ಗೆ ಎಲ್ಲಿ ನೀರ್ ಅಡಿಸಿ ಹಾಕನ, ನಾವು ಗುಡ್ಡ ಸೆಳೆದು ಗೊತ್ತದ, ಆ ಗುಡ್ಡ ಸೆಳೆದ್ರೆ ಅದನ್ನ ಮಣ್ಣು ಎಲ್ಲಿ ಹಾಕ್ಬೇಕದು ಗೊತ್ತದ ನಮ್ ಬಂಜಾರ ಸಮಾಜ ಅಂತೇಳಿ ನಮಗ ಮಹಾರಾಜರು ತಿಳಿಸ್ಕೊಟ್ಟಾರ. ಅದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಅದನ್ನ ನಾವು ಅರೆಸ್ಟ್ ಮಾಡಿ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ಮ ಗೋರ ಬಂಜಾರ ವತಿಯಿಂದ ಇದು ಒಂದು ದೊಡ್ಡ ಒಂದು ಮನವಿ ಅಂತೇಳಿ ತಿಳ್ಕೊದೀವಿ. ಪ್ರಕಾಶ್ ಚವಾಣ, ನಮ್ಮ ರಾಷ್ಟ್ರೀಯ ಬಂಜಾರ ಪ್ರಸಿದ್ಧ ಯುವ ಘಟಕದ ರಾಜ್ಯಾಧ್ಯಕ್ಷರು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए.